ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ ಕಣ್ಣ ಕಾಯೋರೆಪ್ಪೆಗವನೇ ಕಾವಲಾದಂತೆ ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ ಕಾದ ನೆಲಕ್ಕೆ ಮುತ್ತ ನೀಡುವ ಜೀವ ಹನಿಯಂತೆ ಬೆನ್ನ ಹಿಂದೆ ಕಾಣದಂತ ಸೈನ್ಯ ನಿಂತಂತೆ ಸೈನ್ಯವನು ಎದುರು ನಿಂತರೆ ಸಮರವೇ ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು ನೂರ್ಕಾಲ ನಿಲ್ಲಬೇಕು ನೂರ್ಕಾಲ ನೀ ಬಾಳುವೆ ನಿಜ ವಿರೋಧ
ಗೆಳೆಯ ಈ ಹಾಗೆ ತಳದೊಳಗೆ ತ್ಯಾಗವು ನೆರಳಂತೆ ಗೆಳೆಯ ಇವ ದ್ವೇಷದ ಗೋಡೆಗೆ ಸ್ನೇಹದ ಸೂರಂತೆ ಗೆಳೆಯ ಭೂಗರ್ಭದ ಜ್ವಾಲೆಯ ಮೇಲೂ ಕಡಲಂತೆ ಗೆಳೆಯ ಇವ ಕಳೆದರು ಕಳೆಯದ ಜನ್ಮದ ನಂಟಂತೆ ಕ್ರೋಧಾನೆ ತುಂಬಿರೋ ಪರಪಂಚ ಯಾಗಾನೆ ಮೀರಿಸೋ ಈ ಬಂಟ ಕತ್ತಿ ಹಿಡ್ದಿಯವ್ವ ಒಂದು ನೆತ್ತಿ ಕಾಯಲಿಲ್ಲವ್ವ ಹತ್ತು ಹತ್ತು ಹಿಂಗೆ ತಿಕ್ಕಣ್ಣು ಕಲ್ಲು ಮನ್ಸು ನಿಂಗ ಯಾಕವ್ವ ಸೋತು ಸುಣ್ಣ ಆಗೆತೆ ಬಾಳು ಬೆಂಕಿ ಹಂಗ ಸಿಟ್ಟು ಯಾಕವ್ವ ರಟ್ಟಿ ಎತ್ತಿ ಮುಗಿಯೋಣು ಅಂದ್ರ ಕೈಯಾಗಿನ್ನು ಶಕ್ತಿ ಇಲ್ಲವ್ವ ಕಸಿದ ಹೂವ ಹೊಸಕ್ಕೆ ಹೋದವ ಬೆಂಕಿಯ ಸುಳಿಗೆ ಆಸೆ ಸತ್ತವ
ಪಕ್ಕದಲ್ಲಿರೋ ಒಂದು ಪ್ರಾಂತ್ಯದಲ್ಲಿ. ಯಾರು? ಏ ದೇವ, ಬೇಡ ಕಣೋ, ಬಾರು ಹೋಗೋಣ. ಹೇಳೋ, ಯಾವನವನು? ಬಿಡಿಸಲಾಗದ ಸ್ನೇಹ ಒಂದಿತ್ತು. ನಿನಗೋಸ್ಕರ ಗಾಳನಾದ್ರೂ ಹಾಕ್ತೀನಿ, ತಿಮಿಂಗ್ಲನಾದ್ರೂ ಹಾಕ್ತೀನಿ, ನಿನ್ನೊಬ್ಬನಿಗೋಸ್ಕರ. ನೀನ್ ಯಾವಾಗ ಕರೆದ್ರು ನಾನ್ ಬಂದೇ ಬರ್ತೀನಿ. ಈ ಕತೆ ಸಾವಿರ ವರ್ಷಗಳ ಹಿಂದೆ ಶುರುವಾಯಿತು. ಮೊಹಮ್ಮದ್ ಗಜನಿ ಚೆಂಗಿಸ್ ಖಾನ್ಗಿಂತ ಕ್ರೂರವಾದ ಡಕಾಯತ್ರಿದ್ರು. ಆ ಡಕಾಯತ್ರು ನೂರಾರು ವರ್ಷಗಳಿಂದ ಯಾವ ವಿರೋಧನೂ ಇಲ್ಲದೆ ಬೆಳೆದು ನಿಂತರು. ಆ ಖಾನ್ಸಾರ್ ಅನ್ನೋ ಕಾಡ್ನ ಕೋಟೆಯಾಗಿ ಬದಲಾಯಿಸ್ಕೊಂಡ್ರು. ಆ ಖಾನ್ಸಾರ್ ದೊಡ್ಡ ಸಾಮ್ರಾಜ್ಯ ಆಯಿತು. ಇಲ್ಲೂ ಕೂಡ ಕುರ್ಚಿಗೋಸ್ಕರ ಕುತಂತ್ರ ನಡೀತಿತ್ತು. ನಾನಿರುವಾಗ್ಲೇ ನನ್ನ ಮಗ ವರದರಾಜ ಮನ್ನಾರ್ನ ದೊರೆಯಾಗಿ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ರಾಜಮನ್ನಾರು ವಾಪಸ್ ಬಂದಾಗ ವರದಾ ದೊರೆ ಆಗ್ತಾನೆ. ರಾಜಮನ್ನಾರು ವಾಪಸ್ ಬರೋದ್ರೊಳಗೆ ವರ್ತಾನೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯೋ ಅವನ್ನ. ನಾರಂಗ್ ರಷ್ಯನ್ಸ್ನ ಕರ್ಸ್ಕೊಂಡಿದ್ದಾನೆ, ಗರಿಂಗ್ ಸರ್ಬಿಯನ್ ಆರ್ಮಿನ ಕರ್ಸ್ಕೊಂಡಿದ್ದಾನೆ. ಇವತ್ತು ಕೂಡ ಗೇಟಲ್ಲಿ 700 ಜನ ಎಂಟ್ರಿ ಹಾಕಿದ್ದಾರೆ. ಇಲ್ಲಿ ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ನೀನು ಹೇಳೋ, ನಾವೆಷ್ಟು ಜನ ಕರೆಸ್ತಾ ಇದ್ದೀವಿ? ಹಣ ಹೇಳು. ದೇವ, ನಮ್ಮ ಆರ್ಮಿ ಎಲ್ಲಿದೆ? ದೊಡ್ಡ ದೊಡ್ಡ ಗೋಡೆಗಳನ್ನ ಕಟ್ಟೋದೇ ಭಯಪಟ್ಟು ಆಚೆ ಅವನು ಹೋಗ್ತಾನೆ ಅಂತಲ್ಲ, ಒಳಗ್ಗೆ ಅವನು ಬರ್ತಾನೋ ಅಂತ. ವಿ ಆರ್ ಆಲ್ ವೈಲೆಂಟ್ ಮ್ಯಾನ್. ನಮ್ಮ ರಕ್ತದಲ್ಲೇ ವೈಲೆನ್ಸ್ ಇದೆ. ಕಡಗಾಗೋಸ್ಕರ, ಮೂಗುದಿಗೋಸ್ಕರ ಹೋರಾಡಿದ್ದು ಸಾಕು. ಮುಟ್ಟಬೇಡ ಅಂತ ಹೇಳಿದೆ ಅವನಿಗೆ. ನನ್ನ ಕಣ್ಮುಂದೆ ಇರೋದೆಲ್ಲ ನಿನಗೂ ಕೇಳಿಸ್ತು ತಾನೆ? ನನಗ್ ಬೇಕು. ಯಾವನು ನಿನ್ನ ಮುಟ್ಟಬಾರ್ದು ಪ್ಲೀಸ್. ಐ ಕೈಂಡ್ಲಿ ರಿಕ್ವೆಸ್ಟ್. ವಯಸ್ಸಲ್ಲಿ ನಿನ್ಗೊಂದು ಕತೆ ಹೇಳ್ತಿದ್ದೆ. ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಸುಲ್ತಾನ್ ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರು ತನ್ನ ಬಲವಾದ ಸೈನ್ಯಕ್ಕೂ ಹೇಳ್ದೇನೆ ಒಬ್ಬನಿಗೆ ಹೇಳ್ತಿದ್ದ. ಮೆಕ್ಯಾನಿಕ್ಗೆ ರಿಂಚು ಸ್ಪಾನರು ಹೆಂಗ್ ಯೂಸ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ, ಗನ್ ಯೂಸ್ ಮಾಡೋದು ಹೆಂಗ್ ಗೊತ್ತಿರುತ್ತೋ. ಅಬ್ಬೇ ಅಣ್ಣಾ, ಹೇ ಕ್ಯಾ ದಿಖಾಯಿ ನಹೀ ದೇತಾ? ಸಾರಿ ಭಾಯ್, ಮೈ ಭೇಜ ಲೇತಾ ಹೂ. ಎಂಟ್ರಿ ಹಾಕ್ಬೇಕು. ಸುಲ್ತಾನ್ ಬೇಕು ಅಂದಿದ್ನ
ಏನಾದ್ರೂ ತರ್ತಿದ್ದ, ಬೇಡ ಅಂದಿದ್ನ ಏನಾದ್ರೂ ಅಂತ್ಯ ಮಾಡ್ತಿದ್ದ. ವೇಟ್ ವೇಟ್ ವೇಟ್, ಐ ನೀಡ್ ಎ ಡ್ರಿಂಕ್. ಎಣ್ಣೆ ಇದೆಯಾ? ಅಷ್ಟೇ ತಾನೆ. ನಮ್ಮ ಮನ್ನಾರ್ ಆರ್ಮಿ ಗೇಟ್ ಮಾತ್ರ ಅಲ್ಲ, ಇಡೀ ಖಾನ್ ಸಾರ್ ಅಲ್ಲೇ ಹೈ ಅಲರ್ಟ್ ಅಲ್ಲಿ ಇರಕ್ಕೆ ಹೇಳು. ಅದಕ್ಕೆ ಲಕ್ಕಕ್ಕೆ ಸಿಗ್ದಿರೋ ಬಹು ಜನ ಕರ್ಕೊಂಡು ಬಂದಿದ್ದೀನಿ. ಖಾನ್ ಸಾರ್ ಕೆಂಪಾಗ್ಬೇಕು. ಖಾನ್ ಸಾರ್ ಅಲ್ಲಿ ಕ್ಯಾಲ್ಕುಲೇಟರ್ ಇಟ್ಕೊಂಡು ಏನು ಲೆಕ್ಕ ಹಾಕೋಕಾಗಲ್ಲ. ಸುಡೋ ಬೆಂಕಿಯಿಂದಾಗ್ಲಿ ಇವ್ರಗಳ ರಕ್ತದಿಂದಾಗ್ಲಿ ಅವನ್ ಹೆಸರು ಗೊತ್ತಿದೆ ಬಾಬಾ. ಖಾನ್ ಸಾರ್ ಇಂದ ತುಂಬಾ ಜನರ ಕತೆ ಬದಲಾಗಿದೆ, ಆದರೆ ಖಾನ್ ಸಾರ್ ಕತೆ ಬದಲಾಗಿದ್ದು ಇಬ್ರು ಪ್ರಾಣ ಸ್ನೇಹಿತರು ಬದ್ಧ ವೈರಿಗಳಾಗಿದ್ದರಿಂದ.